ಚಿಕ್ಕಬಳ್ಳಾಪುರ ಮಳೆಯಿಂದಾಗಿ ತತ್ತರಿಸಿ ಹೋಗಿದೆ. ಕಂಡು ಕೇಳರಿಯದ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಈ ಬಾರಿ ಮಳೆಯನ್ನ ಕಂಡಿದೆ. ಮೈದುಂಬಿ ಹರಿತಾ ಇದೆ ಉತ್ತರ ಪಿನಾಕಿನಿ. ಗೌರಿಬಿದನೂರು ಬಳಿ ಧುಮ್ಮಿಕ್ಕುತ್ತಿದೆ ಉತ್ತರ ಪಿನಾಕಿನಿ ನದಿ. ಸೊ ನಿರಾಶ್ರಿತರಿಗೆ ಈಗ ಕಲ್ಯಾಣ ಮಂಟಪಗಳಲ್ಲಿ ಆಶ್ರಯವನ್ನ ನೀಡಲಾಗ್ತಾ ಇದೆ. ಅವ್ರು ಯಾರಿಗೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಈ ಉತ್ತರ ಪಿನಾಕಿನಿ ಈ ಮಟ್ಟದಲ್ಲೂ ಕೂಡ ಹರಿಯುತ್ತಾ ಅಂತ ಹೇಳಿ. ಸೊ ಈ ಬಾರಿ ಹರಿದಿದೆ ಆ ಪ್ರಮಾಣದಲ್ಲಿ ಮಳೆ ಬಂದಿರೋದ್ರಿಂದ. ಸೊ ಅವರೆಲ್ಲರಿಗೂ ಕೂಡ ಈಗ ಆಶ್ರಯವನ್ನು ಕೊಡ್ತಾ ಇದ್ದಾರೆ ಕಲ್ಯಾಣ ಮಂಟಪಗಳಲ್ಲಿ ನಿರಾಶ್ರಿತರಿಗೆ. ಗೌರಿ ಬಿದನೂರು ಬಳಿ ಧುಮ್ಮಿಕ್ತಾ ಇರುವಂಥ ಉತ್ತರ ಪಿನಾಕಿನಿಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಕಲ್ಯಾಣ ಮಂಟಪದಲ್ಲಿ ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆಗೆ ಗೌರಿಬಿದನೂರಿನಲ್ಲಿ ಉತ್ತರ ಪಿನಾಕಿನಿ ಹೇಗೆ ಹರಿತಾ ಇದೆ ಧುಮ್ಮಿಕ್ಕಿ ಅನ್ನೋದನ್ನು ನೋಡ್ತಾ ಇದ್ದೀರಾ. ಬಟ್ ಆ ಸೇತುವೆ ಮೇಲೆ ಜನ ಅಷ್ಟೊಂದು ಪ್ರಮಾಣದಲ್ಲಿ ನಿಂತ್ಕೊಳ್ಳೋಕೆ ಹೋಗ್ಬಿಡಿ, ತುಂಬ ಹಳೆಯ ಸೇತುವೆಗಳಾಗಿರುತ್ತೆ. ನೀರಿನ ರಭಸಕ್ಕೆ ಅವು ಗಟ್ಟಿಯಾಗಿಯೂ ಇರೋದಿಲ್ಲ, ಹೆಂಗೆಂಗೂ ಕಟ್ಟಿರ್ತಾರೆ. ಜೀವವನ್ನು ಅಲ್ಲಿ ಒತ್ತೆ ಇಡೋ ರೀತಿಯಲ್ಲಿ ಅಡ್ಡಾಡಕ್ಕೆ ಹೋಗ್ಬಿಡಿ ಫೋಟೋ ತೆಗೆಸ್ಕೊಳ್ಳೋಕ್ಕೆಲ್ಲ. ಇನ್ನೊಂದು ಕಡೆಗೆ ಆಶ್ರಯವನ್ನು ನೀಡಲಾಗ್ತಾ ಇದೆ ನಿರಾಶ್ರಿತರಿಗೆ. ಪಾಪ ಮನೆಗಳಿಗೆಲ್ಲ ನೀರು ನುಗ್ಗಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ ಈ ಪ್ರಮಾಣದಲ್ಲಿ ನೀರು ಬರುತ್ತೆ ಅಂತೇಳಿ. ಯಾವತ್ತೂ ಕಂಡಿಲ್ಲ ಅವರು, ಹಾಗಾಗಿ ಅಲ್ಲಲ್ಲೇ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅದನ್ನು ಗಮನಿಸೋದರು ಇಲ್ಲ ಅಲ್ಲೇ ಇರುವಂಥ ಸ್ಥಳೀಯ ಆಡಳಿತಗಳು. ಅವ್ರಿಗೂ ಗೊತ್ತಿರಲ್ಲ ಈ ಪ್ರಮಾಣದಲ್ಲಿ ಆಗುತ್ತೆ ಅಂಥೇಳಿ. ಬಂದಿದೆ, ಮನೆಗಳಿಗೆಲ್ಲ ನೀರು ನುಗ್ಗಿದೆ, ಅವರಿಗೆ ಕಲ್ಯಾಣ ಮಂಟಪದಲ್ಲಿ ಆಶ್ರಯವನ್ನು ನೀಡಿದ್ದಾರೆ. ಇನ್ನು ಗುಡಿಬಂಡೆ ಕೆರೆ ತುಂಬಿ ಹರಿತಾ ಇದೆ, ಕೋಡಿ ಬಿದ್ದಿದೆ. ಸೊ ನೋಡಿದಷ್ಟು ದೂರ ನೀರು ನೀರು ನೀರು. ಸೊ ರಸ್ತೆ ಸೇತುವೆಗಳೆಲ್ಲ ಜಲಾವೃತವಾಗಿದೆ. ನನ್ನ ಸಹೋದ್ಯೋಗಿ ಸ್ಥಳದಿಂದಲೇ ಮಾಹಿತಿ ಕೊಟ್ಟಿದ್ದಾರೆ, ನೋಡಿ. ಬರದನಾಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಕೆಳರಿಯದ ಮಳೆ ಆಗ್ತಿದೆ. ಇವತ್ತು ಗುಡಿಬಂಡೆಯ ಹಮಾನಿ ಬೈಲಸಾಗರ ಕೆರೆ ಕೋಡಿ ತುಂಬಿ ಹರಿತಾ ಇದೆ. ಪರಿಣಾಮ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಗುಡಿಬಂಡೆಯನ್ನ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗಿದೆ. ಗುಡಿಬಂಡೆ ಪಟ್ಟಣಕ್ಕೆ ಸಂಪೂರ್ಣವಾದ ಜಲ ದಿಗ್ಬಂಧನ ವಿಧಿಸಿದಂತ ಇರುವುದು ನಾವು ಕೂಡ ನೋಡಬಹುದು. ಇವತ್ತು ತುರ್ತು ಪರಿಸ್ಥಿತಿಯಲ್ಲಿ ಯಾರನ್ನಾದ್ರೂ ಜನರನ್ನ ಸಾಗಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದ್ರೆ ಅವರನ್ನ ಟ್ರ್ಯಾಕ್ಟರ್ ಮೂಲಕ ಸಾಗಿಸುವಂತಹ ಕೆಲಸವನ್ನ ಇಲ್ಲಿ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಈಗಾಗಲೇ ಕೂಡ ಪೊಲೀಸರು ಇಲ್ಲಿ ಎರಡೂ ಕಡೆ ಕೂಡ ನಾಕಾಬಂದಿಯನ್ನು ಹಾಕಿರುವಂತದ್ದು, ಯಾವುದೇ ರೀತಿಯ ವಾಹನಗಳು ಓಡಾಡದಂತೆ ಸಂಪೂರ್ಣವಾಗಿ ಇವತ್ತು ಪೊಲೀಸರು ನಿರ್ಬಂಧವನ್ನು ವಿಧಿಸಿದ್ದಾರೆ. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುತೇಕ ಕಡೆ ಎಲ್ಲೆಲ್ಲಿ ಸೇತುವೆಗಳ ಮೇಲೆ ನೀರು ಹರಿತಾ ಇದೆ ಅಂತಹ ಪ್ರದೇಶಗಳಲ್ಲಿ ಪೊಲೀಸರು ಈಗಾಗಲೇ ಕೂಡ ಬಂದೋಬಸ್ತ್ ಅನ್ನ ಮಾಡಿಕೊಂಡು ಬ್ಯಾರಿಕೇಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಯಾರು ಕೂಡ ರಸ್ತೆಗಳ ಮೇಲೆ ಓಡಾಡಬಾರದು, ಸಂಚಾರ ಮಾಡಬಾರದು ಅಂತಕ್ಕಂಥ ಒಂದು ರೀತಿಯ ಬಂದೋಬಸ್ತ್ ಅನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ತಾವು ನೋಡಬಹುದು ಇವತ್ತು ಯಾವ ಪ್ರಮಾಣದಲ್ಲಿ ಇವತ್ತು ಕೆರೆ ಮೈದುಂಬಿದೆ ಅಂತಕ್ಕಂಥದ್ದು. ಇವತ್ತು ಸಂಪೂರ್ಣವಾದ ವಿಶಾಲವಾದಂತಹ ಈ ಕೆರೆ ಸಂಪೂರ್ಣವಾಗಿ ಮೈದುಂಬಿಕೊಂಡು ಕೋಡಿ ಹರಿತಾ ಇದೆ. ಈ ಒಂದು ಕೆರೆ ಸತತ 45 ದಿನಗಳಿಂದ ಕೂಡಲೂ ಇದೇ ರೀತಿಯಾದಂತಹ ಕೋಡಿ ಹರಿತಾ ಇದೆ. ಹಾಗಾಗಿ ಕೋಡಿ ಹರಿದಂತಹ ಪರಿಣಾಮ ಈಗಾಗಲೇ ನಾವು ಏನು ಹೋಗ್ತಾ ಇದ್ದೀವಿ ಟ್ರ್ಯಾಕ್ಟರ್ ಮೂಲಕ ಇದು ರಸ್ತೆ ಈ ರಸ್ತೆಯ ಮೇಲೆ ನೀರು ಹರಿತಾ ಇರುವಂಥದ್ದು. ಈ ರಸ್ತೆಯ ಮೇಲೆ ಹರಿತಾ ಇರುವಂತಹ ನೀರಿನ ಪ್ರಮಾಣ ಬಹಳಷ್ಟು ರಭಸವಾಗಿದೆ. ಹಾಗಾಗಿ ಸಾಕಷ್ಟು ಹಳ್ಳ ಕೊಳ್ಳೆಗಳು ಕೂಡ ಈ ರಸ್ತೆಯ ಮೇಲೆ ಬಿದ್ದಿರುವಂಥದ್ದು. ಈಗಾಗಲೇ ಕೂಡ ರಸ್ತೆ ಕೂಡ ಬಹಳಷ್ಟು ಡ್ಯಾಮೇಜ್ ಆಗಿದೆ. ಹಾಗಾಗಿ ಕಟ್ಟೆಗೂ ಕೂಡ ಅಪಾಯ ಇರುವಂತಹ ಮುನ್ಸೂಚನೆಯನ್ನ ಅರಿತಂತ ತಾಲೂಕು ಆಡಳಿತ ಈಗಾಗಲೇ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳುವಲ್ಲಿ ನಿರತ ಆಗಿರುವಂಥದ್ದು. ಇದೇ ಸರಿಸುಮಾರು 100-200 ಮೀಟರ್ ದೂರದ ಈ ರಸ್ತೆಯ ಸೇತುವೆ ಮೇಲೆ ಈಗಲೂ ಕೂಡ ರಭಸವಾಗಿ ನೀರು ಹರಿತಾ ಇದೆ. ತಾವು ನೋಡಬಹುದು ಈಗ ಇದು ಕೂಡ ಕಟ್ಟೆ ಇವತ್ತು ರಸ್ತೆಯ ಮೇಲೆ ಈ ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು, ಬಹಳಷ್ಟು ರಭಸವಾಗಿ ನೀರು ಬರ್ತಾ ಇದೆ. ಹಾಗಾಗಿ ಈ ಒಂದು ರಸ್ತೆ ಏನಿದೆ ಇದು ಗುಡಿಬಂಡೆ ಪಟ್ಟಣಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಪ್ರಮುಖವಾಗಿ ಇವತ್ತು ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಪೆರೆಸಂದ್ರದಿಂದ ಬರುವಂತಹ ಎಲ್ಲ ವಾಹನಗಳು ಕೂಡ ಇದೇ ರಸ್ತೆಯ ಮುಖಾಂತರ ಇವತ್ತು ಗುಡಿಬಂಡೆ ಪಟ್ಟಣಕ್ಕೆ ಹೋಗಬೇಕು. ಆದರೆ ಇಲ್ಲಿ ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ವಾಹನಗಳ ಓಡಾಟ ಇಲ್ಲ, ಸಂಪೂರ್ಣವಾಗಿ ಎಲ್ಲವೂ ಕೂಡ ಬಂದ್ ಆಗಿದೆ. ಸಹಜವಾಗಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಗುಡಿಬಂಡೆಯ ಹಮಾನಿ ಬೈಲಸಾಗರ ಕೆರೆ ಸೇರಿದಂತೆ ಈ ಕೆರೆಯ ನೀರಿನ ಪ್ರದೇಶ ಅವತ್ತು ಕುಶಾವತಿ ನದಿ ಕೂಡ ಮೈದುಂಬಿಕೊಂಡು ಹರಿತಾ ಇದೆ. ಉತ್ತರ ಪಿನಾಕಿನಿ ನದಿ ಮೈದುಂಬಿಕೊಂಡು ಹರಿತಾ ಇದೆ. ಚಿಂತಾಮಣಿಯ ಪಾಪಾಗ್ನಿ ನದಿ ಮೈದುಂಬಿಕೊಂಡು ಹರಿತಾ ಇದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಮಳೆಯೋ ಮಳೆಯೋ ಎಂಬಂತಾಗಿದೆ. ಮಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಅಕ್ಷರಶಃ ಇವತ್ತು ನಲಗಿ ಹೋಗ್ತಾ ಇದೆ, ಜನ ತತ್ತರಿಸಿ ಹೋಗ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಅದೇ, ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.